ಏನು ಮಾಡಿದವರೇ ಮಾಡಬೇಕಾ, ದುಡಿದವರೇ ದುಡಿಬೇಕಾ, ಬೆವರು ಸುರಿಸೋರೇ ಸುರಿಸ್ಬೇಕಾ? ನೀನು ಬೆವರು ಸುರಿಸಯ್ಯ, ನೀನು ಸೋಮಾರಿಯಾಗಿದೆಯಲ್ಲ ಇಲ್ಲಿವರಿಗೆ, ನಿನ್ನ ನಮ್ಮ ವ್ಯವಸ್ಥೆ ನಿನಗೆ ಸೋಮಾರಿ ಮಾಡಿಬಿಟ್ಟಿರೋದು. ಅವ್ರಿಗೆ ಪಾಪ ಬೆನ್ನು ಮುರಿದೋಗೋ ಮಟ್ಟಿಗೆ ಕೆಲಸ ಮಾಡಲಿಕ್ಕೆ ನಮ್ಮ ವ್ಯವಸ್ಥೆ ಕಾರಣ ಅಲ್ವಾ ಅಂತ ಉತ್ತರ ಕೊಟ್ಟೆ. ಸುಮ್ಮನಾಗ್ಬಿಟ್ಟ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡದೆ ಹೋದ್ರೆ ಸುಮ್ಮನೆ ಜಾತಿ ಹೋಗ್ಬಿಡ್ತದ? ಎಷ್ಟು ವರ್ಷ ಆಯಿತು ಜಾತಿ ಹೋಗಬೇಕು ಅಂತ ಇದು ಈ ಸಮಾಜದಲ್ಲಿ ಜಾತಿ ಹೋಗಬೇಕು, ಸಮಾಜ ಆಗಬೇಕು ಅಂತ ಎಷ್ಟು ವರ್ಷದಿಂದ ನಾವು ಕೇಳ್ತಾ ಇದ್ದೀವಿ. ಈಗ ಓಲಿ ಬುದ್ಧನ ಕಾಲ ಬಿಟ್ಬಿಡಿ, ಬಸವಣ್ಣವ್ರ ಕಾಲದಿಂದಲೇ 850 ವರ್ಷಗಳಿಂದ ಹೇಳ್ತಲೇ ಇದ್ದೀವಿ. ಇವ ನಮ್ಮವ ಅಂತ ಹೇಳಪ್ಪ ಅಂತ ಹೇಳ್ತೀವಿ. ಅವು ಹೋಗಿದೆಯಾ, ಜಾತಿ ಹೋಗಿದೆಯಾ? ಯಾವಾಗ ಜಾತಿ ಹೋಗ್ತದೆ ಅಂತಂದರೆ, ಸಮಾಜದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಅದು ಚಲನೆ ಸಿಕ್ಕಿದಾಗ ಮಾತ್ರ ಜಾತಿ ಚಲನೆ ಇಲ್ಲದೆ ಇರ್ತಕ್ಕಂಥ ಸಮಾಜಕ್ಕೆ ಜಾತಿ ಹೆಂಗೆ ಹೋಗ್ತದೆ? ಚಲನೆ ಸಿಕ್ಕಬೇಕಾದ್ರೆ ಆರ್ಥಿಕ ಸಾಮಾಜಿಕ ಚಟುವಟಿಕೆಗಳು ಶುರುವಾದಾಗ ಮಾತ್ರ. ಇದನ್ನು ನಾವು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಎಷ್ಟು ವರ್ಷಗಳಿಂದ ಜಾತಿ ಹೋಗ್ಬೇಕು ಅಂತ ಇದ್ದೀವಿ, ಹೋಗಿದೆಯಾ? ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರನೇ ಈ ಅಸಮಾನತೆ ನಿರ್ಮಾಣ ಆಗಿದೆ. ಆರ್ಥಿಕ ಸಾಮಾಜಿಕ ಅಸಮಾನತೆ ನಿರ್ಮಾಣ ಆಯ್ತಲ್ಲ, ಇದು ನಿರ್ಮಾಣ ಆಗಿರೋದು ಜಾತಿ ವ್ಯವಸ್ಥೆ. ಇದಕ್ಕೋಸ್ಕರ ನಾವು ಸಮಾಜವನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು. ಅದು ಮಾಡಿದ್ರೆ ಜಾತಿ ಬಸವಣ್ಣವರೇ ಈಗ ಅಂತರ್ಜಾತಿ ಮದುವೆ ಮಾಡಿಸಲ್ಲ, ಆಮೇಲೆ ಅವತ್ತಿನಿಂದ ಅಂತರ್ಜಾತಿ ಮದುವೆಗಳು ಅಲ್ಲಲ್ಲಿ ನಡೀತಲೇ ಇದ್ದಾವೆ. ಹೋಗಿದೆಯಾ? ಯಾವಾಗ ಜಾತಿ ಅಂತರ್ಜಾತಿಗೆ ಮದುವೆಗಳು ಜಾಸ್ತಿ ಆಗ್ತವೆ ಅಂತಂದರೆ, ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ. ಎಲ್ಲರೂ ವಿದ್ಯಾವಂತರಾದರೆ, ಎಲ್ಲರೂ ಆರ್ಥಿಕವಾಗಿ ಸಬಲರಾದರೆ ಜಾತಿ ಮದುವೆ ಆಗೇ ಆಯ್ತವೆ. ಜಾತಿ ನೋಡ್ಕೊಂಡು ಆಗ್ತಾರ? ಅದಕ್ಕೋಸ್ಕರ ಸಮಾಜದಲ್ಲಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಆಗ 13-18 ಇರ್ತಕ್ಕಂಥ ಕೆಲಸ ಮಾಡಿದ್ರು. ಆಮೇಲೆ ನಾವೆಲ್ಲ ಚರ್ಚೆ ಮಾಡೋದು, ಹೈಕಮಾಂಡ್ನವರು ನಾವು ಎಲ್ಲ ಚರ್ಚೆ ಮಾಡೋದು. ಈ ಸಾರಿ ಅಧಿಕಾರಕ್ಕೆ ಬರ್ತೀವಿ ಅಂತ ಗ್ಯಾರಂಟಿ ಆಗ್ಬಿಡ್ತು ನಮಗೆ. ನಾವು ಬಂದೇ ಬರ್ತೀವಿ ಈ ಸಾರಿ 2023 ಬಂದೇ ಬರ್ತೀವಿ ಅಂತ ಖಾತ್ರಿ ಆಯಿತು. ಕೆಲವರು ಒಂದೊಂದು ರೀತಿ ಹೇಳೋರು, ನಾವು ಇಲ್ಲ ಬರೀ ಸಿಂಪಲ್ ಮೆಜಾರಿಟಿ ತಗೋತೀವಿ, ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳೋರು. ಕೆಲವರು ಇಲ್ಲ 130 ಬರ್ತದೆ, ಅದಕ್ಕಿಂತ ಒಳಗಡೆ ಬರ್ಬೋದು ಅಂತ ಕೆಲವರು. ನಾನು ಹೇಳ್ತಿದ್ದೆ 135 ಪ್ಲಸ್ ಬಂದೇ ಬರ್ತೀವಿ ಅಂತ ಹೇಳಿ. ಇದು ನಮ್ಮ ಪಕ್ಷದ ವೇದಿಕೆಯಲ್ಲಿ ಅನೇಕ ಸಾರಿ ಇದನ್ನು ಪ್ರತಿಪಾದನೆ ಮಾಡಿದ್ವಿ. ನಾವು 135 ಪ್ಲಸ್ 136 ಗೆದ್ದು, ನಾವು ಹಿಂದೆ ಅಧಿಕಾರಕ್ಕೆ ಬರೋಕ್ಕೂ ಮುಂಚಿತವಾಗಿ ಒಂದು 3-4 ಮುಂಚಿತವಾಗಿ ಚರ್ಚೆ ಮಾಡಿದ್ದು, ನಾವು ಅಧಿಕಾರಕ್ಕೆ ಬಂದರೆ ಏನು ಮಾಡಬೇಕು. ಅನೇಕ ಕಾರ್ಯಕ್ರಮಗಳನ್ನು ನಾವು 2013 ಕೊಟ್ಟರು ಕೂಡ, ಜಾರಿ ಮಾಡಿದ್ರು ಕೂಡ ಸೋತೋ. ಎರಡು ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ, ಬಂದಮೇಲೆ ಏನು ಮಾಡಬೇಕು? ಆಗ್ತಾನೆ ಈಗ ಬಿಳಿಮತೆಯವರು ಹೇಳಿದ್ರಲ್ಲ,
COVID-19 ಬಂದಿತ್ತು, ನಿರುದ್ಯೋಗದ ಸಮಸ್ಯೆ ಇತ್ತು, ಹಣಕಾಸು ಪರಿಸ್ಥಿತಿ ಕರ್ನಾಟಕದಲ್ಲಿ ಅಷ್ಟೊಂದು ಸುಭದ್ರವಾಗಿರಲಿಲ್ಲ. ಆದರೂ ನಾವು ಚರ್ಚೆ ಮಾಡೋದು, ನಾವು 5 ಗ್ಯಾರಂಟಿಗಳನ್ನು ಕೊಡಬೇಕು. ಈ 5 ಗ್ಯಾರಂಟಿಗಳನ್ನು ಚರ್ಚೆ ಮಾಡಿ, ನಾವೆಲ್ಲ ಹಣಕಾಸಿನ ಪರಿಣಾಮಗಳನ್ನೆಲ್ಲ ನೋಡಿ ಚರ್ಚೆ ಮಾಡಿ ಗ್ಯಾರಂಟಿ ಯೋಜನೆಗಳನ್ನು ತೀರ್ಮಾನ ಮಾಡಬೇಕು. ನಾನು ಪರ್ಟಿಕ್ಯುಲರ್ಲಿ ಅನ್ನಭಾಗ್ಯ ಕಾರ್ಯಕ್ರಮ 5 ಕೆಜಿ ಸಾಲಲ್ಲ, 5 ಕೆಜಿ ನಾವು ಹಿಂದೆ ಕೊಡ್ತಾ ಇದ್ದದನ್ನು ಮುಂದುವರಿಸ್ತಾ ಇದ್ದಾರೆ, ಅದು ಸಾಲಲ್ಲ, ಇನ್ನೂ 5 ಕೆಜಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾವು ಅದಕ್ಕೆ ನಾವು ಆಂತರಿಕವಾಗಿ ತೀರ್ಮಾನ ಮಾಡಿಕೊಂಡಿದ್ದದ್ದು, ಅಧಿಕಾರಕ್ಕೆ ಬಂದ ಒಂದು ವರ್ಷದಲ್ಲಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಬೇಕು. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ, 50,000 ಕೋಟಿಗಿಂತ ಜಾಸ್ತಿ ಖರ್ಚಾಗ್ತದೆ ಅಂತೇಳಿ ಅಂದಾಜು ಮಾಡಿದೆ. ಒಂದು ವರ್ಷದಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್ 50,000 ಕೋಟಿಗಿಂತ ಹೆಚ್ಚು ಖರ್ಚು ಮಾಡೋದಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಚಾಲೆಂಜ್. 50,000 ಕೋಟಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ಯಾಕಂದ್ರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬರಲ್ಲ, ಸೋ ಇಂಡೈರೆಕ್ಟ್ಲಿ ಇಟ್ ಕಮ್ಸ್ ಅಂಡರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಬಟ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಅದಕ್ಕೆ ನರೇಂದ್ರ ಮೋದಿ ಅಂತೇವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಅವರು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಇನ್ನೂ ಒಂದು ಪದ ಏನು ಹೇಳಿದ್ರು ಅಂತಂದರೆ, ಮಾಡಿದ್ರೂ ರಾಜ್ಯಗಳು ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತವೆ. ನನ್ನ ಅದರ ದ್ಯಾನ್ ದಿ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಅವ್ರು ಹೇಳಿದ್ದು ಇದನ್ನು ರಾಜಸ್ಥಾನದಲ್ಲಿ. ನಮಗೂ ಗೊತ್ತಿತ್ತು ಕಷ್ಟ ಅಂತ ಗೊತ್ತಿತ್ತು, ಆದರೂ ಮಾಡಲೇಬೇಕು ಅಂತ ದೃಢ ನಿರ್ಧಾರ ಮಾಡಿದ್ದು. ಆಮೇಲೆ ಇಲ್ಲಿ ಕರ್ನಾಟಕದ ಬಿಜೆಪಿಯವರು JDS-ನವರು ಒಂದು ವೇಳೆ ಮಾಡಬಹುದು ಚುನಾವಣೆಗೋಸ್ಕರ, ಆಮೇಲೆ ನಿಲ್ಲಿಸ್ಬಿಡ್ತಾರೆ. ಅಸೆಂಬ್ಲಿ ಚುನಾವಣೆ ನಿಲ್ಲಿಸ್ಬಿಡ್ತಾರೆ, ಇಲ್ಲ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಅಂತೆಲ್ಲ ಟೀಕೆಗಳನ್ನು ಮಾಡೋದು. ಆಯ್ತು ಮಾಡ್ಕೊಳ್ಳಿ ಅಂತ ನಾವು ಸುಮ್ಮನೆ ಇದ್ದೆ. ನಾವು ಅಧಿಕಾರಕ್ಕೆ ಬಂದದ್ದು May 20, 2023. June 11 ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಜಾರಿ ಕೊಟ್ಟರು. June 11, 2023 ಅಧಿಕಾರಕ್ಕೆ ಬಂದದ್ದು May 20, 2023 ಅಂದರೆ ಸುಮಾರು 20-21 ದಿನಗಳಲ್ಲಿ ಮೊದಲೇ ಗ್ಯಾರಂಟಿ ಯೋಜನೆ ಶಕ್ತಿ ಯೋಜನೆಯನ್ನು ಗ್ಯಾರಂಟಿ ಕೊಟ್ಟು, ಇದು ಮಾಡೋಕ್ಕಾಗಲ್ಲ ಅಂತಂದರು. ನನಗೆ ಒಂದ್ಸಾರಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದೆ, ಒಬ್ಬ ಹೆಣ್ಣುಮಗಳು ಹೂನಾರ ಹಿಡ್ಕೊ ನಿಂತಿದ್ಲು, ಅದು ಅರಸೀಕೆರೆ ತಾಲೂಕು ನಲ್ಲಿ ಭಾಷಣ ಮಾಡ್ತಾ ಇದ್ದೆ. ಅರಸೀಕೆರೆ ತಾಲೂಕು ಶಿವಲಿಂಗೇಗಳು ಪರವಾಗಿ
ಕೂನರ ಇಟ್ಕೊಂಡು ನಿಂತಿದ್ಲು. ನಾನು ಭಾಳ ನನ್ನ ಭಾಷಣ ಮುಗಿಯೋವರೆಗೂ ಕೂಡ ಹಂಗೆ ಊನಾರ ಇಟ್ಕೊಂಡು ನಿಂತಿದ್ಲು. ನಾನು ಕೆಳಗಡೆ ಇಳಿದು ಹೋದ್ನಲ್ಲ, ನನಗೆ ಊನಾರ ಹಾಕಕ್ಕೆ ಬಂದ್ಲು ಅಯ್ಯಮ್ಮ, ಯಾಕಮ್ಮ ಇದಾಗ್ತಾ ಇದೆಯಾ ಅಂತ ಕೇಳಿದೆ. ಅವಳು ಹೇಳಿದ್ಲು, ನೀವು ಶಕ್ತಿ ಯೋಜನೆ ಮಾಡಿದ್ರಿಂದ ನಾ ಎಲ್ಲ ದೇವಸ್ಥಾನಗಳನ್ನೂ ನೋಡ್ಕೊಬರ್ಲಿಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್